ನಾನು ಎರಡು ವಾರಗಳ ಹಿಂದೆ ಗದಗ ಹಾಸ್ಪಿಟಲ್ ರೂಮ್ ನಲ್ಲೇ ನಿಮಗೆ ಒಂದು ಅಭ್ಯಾಸ ಕೊಟ್ಟೆ. ಇಟ್ ವಾಸ್ ವೆರಿ ಗುಡ್. ನನಗೆ ಆಮೇಲೆ ನಾನು ಹೇಳುವಾಗ ನನಗೆ ಅದು ಬಹಳಷ್ಟು ಒಳ್ಳೇದು ಅನಿಸ್ತು. ಯಾಕಂದ್ರೆ ನಾನು ಐ ಗೇವ್ ದ ಇಂಟ್ರೊಡಕ್ಷನ್ ಆಫ್ ಪಾಲ್. ಪಾಲ್ ಅಂತಂದ್ರೆ ಯಾರು, ಅವನೇನಿದ್ದ, ಅವನೇನಾದ, ದೇವ್ರ ಕರ್ತನಾದ ಕ್ರಿಸ್ತರನ್ನ ಭೇಟಿ ಆದ್ಮೇಲೆ ಅವನ ಜೀವನ ಹೇಗಾಯ್ತು, ಆಮೇಲೆ ಅವನ್ ಎಷ್ಟು ಪ್ರಯಾಣಗಳನ್ನ ಮಾಡ್ದ, ಮೂರು ಪ್ರಯಾಣಗಳನ್ನ ಮಾಡ್ದ, ನಾಲ್ಕನೇ ಪ್ರಯಾಣ ಆತನ ಒಂದು ಅಜೆಂಡಾದಲ್ಲಿ ಇತ್ತು, ಅಂದ್ರೆ ಅವ್ನು ಮಾಡ್ಬೇಕಂತಿತ್ತು, ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ಅವ್ನ ಸೆರೆಯೊಳಗೆ ಹಾಕಿದ್ರು, ಆಮೇಲೆ ಹೌಸ್ ಅರೆಸ್ಟ್ ನಲ್ಲಿ ಇಟ್ರು, ಆಮೇಲೆ ಅವನ ಶರಚ್ಛೇದನ ಮಾಡಿದ್ರು ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಅವನು ಬರೆದಂತ ಪತ್ರಗಳು ಎಷ್ಟು ಅಂತ ಹೇಳಿ ಅದನ್ನು ನಾನು ಹೇಳಿದ್ದೇನೆ. ಅದರಲ್ಲಿ ಜನರಲ್ ಎಪಿಸಲ್ಸ್ ಮತ್ತೆ ಪರ್ಸನಲ್ ಎಪಿಸಲ್ಸ್. ಪರ್ಸನಲ್ ಎಪಿಸಲ್ಸ್ ಅಂತಂದ್ರೆ ತಿಮೋತಿಗೆ ಬರೆದಂತ ಪತ್ರ, ಅವನು ವೈಯಕ್ತಿಕವಾಗಿ ಎರಡು ಪತ್ರ ಬರೆದ, ಒಂದು ತೀತನಿಗೆ ಬರೆದ ಟೈಟಸ್ ಅಂತ ಹೇಳ್ತೇವೆ, ಇನ್ನೊಂದು ಯಾವ್ದಂತಂದ್ರೆ ಫಿಲೆಮೋನ್. ರೈಟ್, ಈ ಫಿಲೆಮೋನ್ ಪಾತ್ರ ಬಹಳ ಸಣ್ಣದು, ಜಸ್ಟ್ ಒನ್ ಚಾಪ್ಟರ್ ಅದೇ, ಜಸ್ಟ್ ಒನ್ ಚಾಪ್ಟರ್, ಒಂದು ಅಧ್ಯಾಯದಲ್ಲಿ ಅದು ಇಪ್ಪತ್ತು ಐ ಥಿಂಕ್ 25 ವರ್ಸಸ್ ಆಗುತ್ತೆ, ಓನ್ಲಿ 25 ವರ್ಸಸ್, ಬಟ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಲೆಟರ್, ಐ ಆಲ್ವೇಸ್ ಲೈಕ್ ಇಟ್. ಅದನ್ನ ನಾನು ಬಹಳಷ್ಟು ಇಷ್ಟಪಡ್ತೇನೆ, ಯಾಕಂದ್ರೆ ಈ ಒಂದು ಚಿಕ್ಕದಾದಂತಹ ಒಂದು ಪತ್ರದಲ್ಲಿ ಪೌಲನು ಎಷ್ಟು ಒಳ್ಳೆಯ ವಿಷಯಗಳನ್ನ ನಮ್ಗೆ ವಿವರಿಸಿದ್ದಾನೆ. ಅದನ್ನ ಹಾಗೆ ವಿವರಿಸ್ಬೇಕಂದ್ರೆ ಬಹಳಷ್ಟು ಆಗ್ತದೆ, ಆದ್ರೆ ಅದನ್ನ ನೆಕ್ಸ್ಟ್ ವೀಕ್ ನಾನು ಮುಗಿಸ್ಲೇಬೇಕು. ಯಾಕಂದ್ರೆ ಆಲ್ರೆಡಿ ಒನ್ ವೀಕ್ ವಿ ಹ್ಯಾವ್ ಸ್ಟಡಿಡ್ ಫಾರ್ ಇಂಟ್ರೊಡಕ್ಷನ್. ಟುಡೇ ವಿ ವಿಲ್ ಗೋ ಟು 1-10 ವರ್ಸಸ್, ನೆಕ್ಸ್ಟ್ ವೀಕ್ ಫ್ರಮ್ 11-25 ಮುಗಿಸ್ಬೇಕು. ಆದ ಕಾರಣ ಈಗ ಮಾಡ್ಲಿಕ್ಕೆ ದೇವರು ನಮಗೆ ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ. ವಿಶೇಷವಾಗಿ ಈ ಒಂದು ಪತ್ರದಲ್ಲಿ 3 ಕ್ಯಾರೆಕ್ಟರ್ಸ್ ವಿ ಕಮ್ ಅಕ್ರಾಸ್, ಮೂರು ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬರ್ತಾರೆ. ಮೊದಲೇದಾಗಿ ಪೌಲ, ಪೌಲನು ಪತ್ರ ಬರೀತಾ ಇದ್ದಾನೆ, ತಿಮೋತಿಯೊಂದಿಗೆ ಆತನ ಕೂಡಿ ಪತ್ರ ಬರೀತಾ ಇದ್ದಾನೆ. ದಟ್ಸ್ ಒನ್ ಥಿಂಗ್. ಸೆಕೆಂಡ್ಲಿ, ಫಿಲೆಮೋನ್ ಎಂಬಂತ ವ್ಯಕ್ತಿ ಯಾರಿಗ ಪತ್ರ ಬರೆದ, ಫಿಲೆಮೋನ್ ಎಂಬಂತ ವ್ಯಕ್ತಿ ಪತ್ರ ಬರೆದ. ಸೊ ಎರಡನೇ ವ್ಯಕ್ತಿ ಯಾರಂತಂದ್ರೆ ಫಿಲೆಮೋನ್. ಹಾಗಾದ್ರೆ ಮೂರನೇ ವ್ಯಕ್ತಿ ಯಾರು ಅಂತ ಹೇಳಿ ನಮ್ಗೆ ಒಂದು ಪ್ರಶ್ನೆ ಇದೆ. ಆ ಮೂರನೇ ವ್ಯಕ್ತಿ ಯಾರಂತಂದ್ರೆ ಒನೇಸಿಮ. ಒನೇಸಿಮ ಎಂಬಂತಹ ವ್ಯಕ್ತಿ ಮೂರನೇ ಅವನು, ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಒಂದು ಪತ್ರದಲ್ಲಿ. ಆದ ಕಾರಣ ಅವನ ಬಗ್ಗೆ ನಾನು ಈಗ ಹೆಚ್ಚು ಇಂಟ್ರೊಡಕ್ಷನ್ ಕೊಡೋದ್ರಲ್ಲಿ ನಿಮ್ಗೆ ನೆಕ್ಸ್ಟ್ ವೀಕ್ ಅವನ ಬಗ್ಗೆ ಹೇಳಿ ನಿಮ್ಗೆ ಅದನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೀಗೆ ಈ ಮೂರು ಕ್ಯಾರೆಕ್ಟರ್ಸ್ಗಳ ಟ್ರಯಾಂಗಲ್ ಅಂತ ಹೇಳ್ಬಹುದು. ಟ್ರಯಾಂಗಲ್ ಅಂತಂದ್ರೆ ತ್ರಿಕೋನ. ಈ ಮೂರು ವ್ಯಕ್ತಿಗಳಿಂದ ರೂಪಿತವಾದಂತಹ ಈ ತ್ರಿಕೋನ, ಪೌಲ, ಫಿಲೆಮೋನ, ಒನೇಸಿಮಸ್ ಎಂಬಂತಹ ಈ ಮೂರು ವ್ಯಕ್ತಿಗಳನ್ನ ಒಳಗೊಂಡಂತ ಒಂದು ತ್ರಿಕೋನ. ಓಕೆ, ಈ ಪತ್ರದಲ್ಲಿ ನೀವು ಓದುವಾಗ ಮೂರು ಭಾಗಗಳನ್ನ ನೋಡ್ತೀರಿ. ಮೊದಲೇದಾಗಿ ಒಂದು ಇಂಟ್ರೊಡಕ್ಷನ್, ಒಕ್ಕಣೆ ಅಂತ ಹೇಳ್ತಾರಲ್ಲ, ಇಂಟ್ರೊಡಕ್ಷನ್ ಅಥವಾ ಒಂದು ಪೀಠಿಕೆಯನ್ನ ಪೌಲನು ಹಾಕ್ತಾ ಇದ್ದಾನೆ ಮೊದಲಿನ ಮೂರು ವಚನಗಳಲ್ಲಿ. ನೆಕ್ಸ್ಟ್ ಏನ್ ಬರ್ತದೆ, 1-7 ವಚನಗಳಲ್ಲಿ ಪೌಲನು ಏನ್ ಮಾಡ್ತಾನೆ ಅಂತಂದ್ರೆ ಫಿಲೆಮೋನನ ವಿಷಯವಾಗಿ ಒಳ್ಳೆಯ ವಿಚಾರಗಳನ್ನ ಅಲ್ಲಿ ನಿರೂಪಿಸ್ತಾನೆ ಅಥವಾ ಅವುಗಳನ್ನ ಬರೀತಾನೆ ಅಂತ ಹೇಳಿ ನಾವು ಓದುವಾಗ ಕಂಡುಕೊಂಡಿದ್ದೀವಿ. ಈಗಾಗಲೇ 2 ಸಲ ಓದಿದ್ದೀವಿ ಅದನ್ನ. ಥರ್ಡ್ ಪಾರ್ಟಿ ಏನಂತಂದ್ರೆ ಒನೇಸಿಮ ಎಂಬಂತಹ ವ್ಯಕ್ತಿ ಬರ್ತಾನೆ. ಆ ಒನೇಸಿಮ ಎಂಬಂತಹ ವ್ಯಕ್ತಿಯ ವಿಷಯವಾಗಿ ಈ ಪತ್ರ ಬರೆಯಲ್ಪಟ್ಟಿದೆ. ಆ ವ್ಯಕ್ತಿ ಯಾರಂತಂದ್ರೆ ಒನೇಸಿಮ. ಅವನ ವಿಷಯವಾಗಿ ಪೌಲ ಏನು ಉದ್ದೇಶಿಸಿ ಬರೆದಿದ್ದಾನೆ ಎಂಬುದೇ ಮೂರನೇ ಭಾಗ. ಓಕೆ, 3 ಕ್ಯಾರೆಕ್ಟರ್ಸ್ ಅಂಡ್ 3 ಪಾರ್ಟ್ಸ್. 3 ಪಾರ್ಟ್ಸ್ ಅಂತಂದ್ರೆ ಒಕ್ಕಣೆ, ಇಂಟ್ರೊಡಕ್ಷನ್, ಸೆಕೆಂಡ್ಲಿ ಪೌಲನು ಒನೇಸಿಮ ಸಾರಿ ಫಿಲೆಮೋನನ ವಿಷಯವಾಗಿ ಬರೆದಂತಹ ಒಂದು ಒಳ್ಳೆಯ ಅಭಿಪ್ರಾಯ, ಮೂರನೇದಾಗಿ ಒನೇಸಿಮನ ವಿಷಯವಾಗಿ ವಿವರವಾದಂತಹ ಸಂಗತಿಗಳು ಹೇಳಲ್ಪಟ್ಟಿವೆ, ಬರೆಯಲ್ಪಟ್ಟಿವೆ. ಹೀಗೆ ಈ ಒಂದು ಚಿಕ್ಕದಾದಂತಹ ಪತ್ರ ಸುಂದರವಾದ ರೀತಿಯಲ್ಲಿ ನಿರೂಪಿಸಲ್ಪಟ್ಟಿದೆ. ಯಾಕೆ ಅಂತಂದ್ರೆ ಇದರ ಹಿಂದೆ ಯಾರಿದ್ದಾರೆ? ಹೂ ಇಸ್ ದ ಆಥರ್ ಆಫ್ ದಿಸ್ ಲೆಟರ್? ಪೌಲೇನೋ ಬರೆದಿದ್ದಾನೆ ನಿಜ, ತಿಮೋತಿಯನ್ನು ಅವನಿಗೆ ಸಹಾಯ ಮಾಡಿದ್ದ ನಿಜ, ಆದ್ರೆ ಇದರ ಹಿಂದೆ ಇರುವಂತಹ ವ್ಯಕ್ತಿ ಯಾರಂತಂದ್ರೆ ಪವಿತ್ರಾತ್ಮ. ಗಾಡ್ ಸ್ಪಿರಿಟ್, ಹೋಲಿ ಸ್ಪಿರಿಟ್ ಅಂತ ಹೇಳ್ತೀವಲ್ಲ ನಾವು, ಪವಿತ್ರಾತ್ಮನು ಇದು ಆತನು ನಿರ್ದೇಶಿಸಿ ಬರೆಯಲಿಕ್ಕೆ ಹಚ್ಚಿದಂತಹ ಒಂದು ಪತ್ರ. ಇದು ಸುಂದರವಾದಂತಹ ಒಂದು ಚಿಕ್ಕದಾದಂತಹ ಚೊಕ್ಕದಾದಂತಹ ಒಂದು ಪತ್ರ ಅಂತ ಹೇಳಿ ನಾವು ಗಮನಿಸ್ತೇವೆ. ಓಕೆ, ಈಗ ನಾವು ಇಂಟ್ರೊಡಕ್ಷನ್ ದಲ್ಲಿ ನೋಡಿದೀವಿ ಏನಂತ ಹೇಳಿ, ಪೌಲನು ಆಗಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ ಆದಿ ಸಭೆಗಳು ಹೇಗಿತ್ತು ಅಂತ ಹೇಳಿ ನಾನು ನಿಮ್ಗೆ ವಿವರಿಸಿದ್ದೇನೆ. ಸಮಯ ಹಾಕುವುದು
ಗೊತ್ತಿಲ್ಲ. ಟೂ ಟೈಪ್ಸ್ ಆಫ್ ಚರ್ಚಸ್ ಬರ್ತೆ ಅವಾಗಿನ ಕಾಲದಲ್ಲಿ ನೋಡ್ತೇವೆ, ಬಹಳಷ್ಟು ದೊಡ್ಡ ದೊಡ್ಡ ಸಭೆಗಳು. ಬೆಂಗಳೂರಲ್ಲಿ ಒಂದು ಸಭೆ ಇದೆ, 10,000 ಜನಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತಿದೆ. ಆದ ಕಾರಣ ಅದರ ಹೆಸರು ಸಹ ಬೆಥೆಲ್ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಬೆಥೆಲ್ ಕೆಜಿ ಚರ್ಚ್ ಅಂತ ಹೇಳ್ತಾರೆ, ಅಂದ್ರೆ 10,000ಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಪ್ರೈಸ್ ದ ಲಾರ್ಡ್, ದೇವರು ನಮಗೆ ಸ್ತೋತ್ರವಾಗಿ. ಹೀಗೆ ಈಗಿನ ಕಾಲದಲ್ಲಿ ಯಾವ ರೀತಿಯಾಗಿ 10,000ಕ್ಕಿಂತ ಹೆಚ್ಚು ಜನ ಸೇರ್ತಾರೆ, ಆಗಿನ ಕಾಲದಲ್ಲಿ ನಂಗೆ ಇರಲಿಲ್ಲ. ಬಿಕಾಸ್ ಇಟ್ ವಾಸ್ ದ ಬಿಗಿನಿಂಗ್ ಆಫ್ ದ ಚರ್ಚ್ ಏಜ್, ಸಭೆಯ ಆರಂಭ ಆದಂತ ಒಂದು ಕಾಲ ಆಗಿತ್ತು. ನೋಡ್ರಿ, ಮಗು ಹುಟ್ಟಿದಾಗ ಹೇಗಿರ್ತದೆ, ಚಿಕ್ಕದಾಗಿರ್ತದೆ, ಕೂಸಾಗಿರ್ತದೆ. ಆಮೇಲೆ ಅದು ಒಂದು ತಿಂಗಳ, ಎರಡು ತಿಂಗಳ, ಒಂದು ವರ್ಷ, ಎರಡು ವರ್ಷ ಅಡ್ಡಾಡ್ಲಿಕ್ಕೆ ಶುರು ಆಗ್ತದೆ, ಬೀಳ್ತದೆ, ಏಳ್ತದೆ, ಅಳತದೆ, ತಿನ್ಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಅದನ್ನ ಸ್ಕೂಲ್ ಕಳಿಸ್ತೇವೆ ನಾವು, ಎಲ್ ಕೆ ಜಿಗೆ, ಆಮೇಲೆ ಯು ಕೆ ಜಿ, ಆಮೇಲೆ ಸ್ಕೂಲ್ ಡೇಗೆ ಹೋಗ್ಬಿಡ್ತದ. ಹೀಗೆ ಯಾವ ರೀತಿಯಾಗಿ ಮೊದಲೇದಾಗಿ ನಾವು ಯಾವ ಸ್ಟೇಜ್ ನೋಡ್ತೀವಿ ಅಂತಂದ್ರೆ, ಆರಂಭದ ಸ್ಟೇಜ್ ಅದು ದೊಡ್ಡದಾಗಿರುತ್ತ. ಆದ ಕಾರಣ ಸಭೆಗಳು ಯಾವ ರೀತಿಯಾಗಿದ್ವು ಅಂತಂದ್ರೆ, ದೇ ವೇರ್ ಹೌಸ್ ಚರ್ಚಸ್. ಈಗಿನ ಹಾಗೆ 10,000 ಜನ ಸೇರಿ ಬಂದು ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿ ಅಥವಾ ಒಂದು ದೊಡ್ಡ ಪರದೆ ಹಾಕಿ ಅಥವಾ ಮೈಕ್ ಸೆಟ್ ಮಾಡಿ ಹೇಳುವಂತಹ ಸ್ಥಿತಿ ಆಗಿನ ಕಾಲದಲ್ಲಿ ಇರಲಿಲ್ಲ. ಇಟ್ ವಾಸ್ ಟೋಟಲಿ ಎ ಡಿಫ್ರೆಂಟ್ ಸೆಟ್ಅಪ್. ನೀವು ಅದನ್ನ ಊಹಿಸಬಹುದು, ವಿವರಿಸಲಿಕ್ಕೆ ಆಗುದಿಲ್ಲ ಸಮಯ ಇದ್ದ ಕಾರಣ. ಇಂತಹ ಒಂದು ಸಂದರ್ಭದಲ್ಲಿ ಸಭೆಗಳು ಯಾವ ರೀತಿಯಾಗಿ ಸೇರ್ತಾ ಇದ್ವು ಅಂತಂದ್ರೆ, ದೇವರ ವಾಕ್ಯದ ಧ್ಯಾನಕ್ಕಾಗಿ, ಸಹೋದರರ ಅನ್ಯೋನ್ಯತೆಗಾಗಿ, ರೊಟ್ಟಿ ಮುರಿಯುವುದಕ್ಕಾಗಿ ಮತ್ತು ಪ್ರಾರ್ಥಿಸುವುದಕ್ಕಾಗಿ ನಾವು ಅಪೊಸ್ತಲರ ಕೃತ್ಯದಲ್ಲಿ ಎಲ್ಲ ವಿಷಯಗಳನ್ನ ಓದ್ತೇವೆ. ಈ ಎಲ್ಲಾ ವಿಷಯಗಳನ್ನ ಮಾಡ್ಲಿಕ್ಕೆ ಸಭೆಗಳು ಸೇರ್ತಾ ಇದ್ವು. ಹಾಗಾದ್ರೆ ಎಲ್ಲಿ ಸೇರ್ತಾ ಇದ್ವು? ಇನ್ ದ ಹೌಸಸ್, ಮನೆ ಮನೆಗಳಲ್ಲಿ ಸಭೆ ಸೇರ್ತಾ ಇದ್ವು. ಆಗಿನ ಕಾಲದಲ್ಲಿ ಜನ ಅಲ್ಲಿನ ಕುಟುಂಬಸ್ಥರು ಸೇರಿ ಬರ್ತಾ ಇದ್ರು, ಕರ್ತನಾದ ಯೇಸು ಕ್ರಿಸ್ತರ ನಂಬಿದಂತವ್ರು ಸೇರಿ ಬರ್ತಾ ಇದ್ರು. ಈ ರೀತಿಯಾಗಿ ಸಭೆಗಳು ನಡೀತಾ ಇದ್ವು. ಕೆಲವು ಚಿಕ್ಕ ಸಭೆಗಳಿದ್ವು, ಕೆಲವು ದೊಡ್ಡ ಸಭೆಗಳಿದ್ವು. ಫಾರ್ ಎಕ್ಸಾಂಪಲ್, ನೀವು ಅಪೊಸ್ತಲರ ಕೃತ್ಯದಲ್ಲಿ ಓದುವಾಗ ಅದು ನೂಂಫಳ ವಿಷಯವಾಗಿ ನೋಡ್ತೇವೆ. ನೂಂಫಳ ಎಂಬುದಾಗಿ ಒಬ್ಬ ಸ್ತ್ರೀ ಇದ್ದಾಳೆ, ಆಕೆಯ ಫ್ಯಾಮಿಲಿ ವಾಸ್ ಕ್ವೈಟ್ ಬಿಗ್ ಫ್ಯಾಮಿಲಿ. ಹೀಗೆ ಆ ಒಂದು ಸಭೆ, ಹೌಸ್ ಚರ್ಚ್ ಏನಿತ್ತಲ್ಲ, ಅದು ಬಹಳ ದೊಡ್ಡದಾದಂತಹ ಸಭೆಯಾಗಿತ್ತು. ಅಕ್ವಿಲಳು ಮತ್ತು ಪ್ರಿಸ್ಕಿಲ್ಲ, ಪ್ರಿಸ್ಕಿಲ್ಲ ಅಂಡ್ ಅಕ್ವಿಲ ಎಂಬುದಾಗಿ ನೋಡ್ತೇವೆ. ಅವರು ಇದ್ದಂತಹ ಒಂದು ಸಭೆ, ಅದು ಸಹ ದೊಡ್ಡದಾದಂತಹ ಸಭೆಯಾಗಿತ್ತು. ಯಾಕಂದ್ರೆ ಬಹಳಷ್ಟು ಜನ ಅಲ್ಲಿ ಸೇರಿ ಬರ್ತಾ ಇದ್ರು. ಸಭೆಯವರು ಇದ್ರು, ಕುಟುಂಬದವರು ಇದ್ರು, ಹೊರಗಿನವರು ಸಹ ಇದ್ರು. ಈ ರೀತಿಯಾಗಿ ಇಟ್ ವಾಸ್ ಎ ಒನ್ ಬಿಗರ್ ಸ್ಕೇಲ್ ಚರ್ಚ್ ಎಂಬುದಾಗಿ, ಹೌಸ್ ಚರ್ಚ್. ಇಟ್ ವಾಸ್ ಎ ಹೌಸ್ ಚರ್ಚ್. ಓಕೆ, ಹಾಗಾದ್ರೆ ಈ ಒಂದು ಚರ್ಚ್ ಬಗ್ಗೆ ಅಪೊಸ್ತಲನಾದಂತಹ ಪೌಲನು ಬರೀತಾ ಇದ್ದಾನೆ. ಯಾರಿಗೆ? ಫಿಲೆಮೋನ್ನ ಒಂದು ಮನೆಯಲ್ಲಿ ಕೂಡಿ ಬರುವಂತಹ ಒಂದು ಸಭೆಗೆ ಆತನು ಬರೀತಾ ಇದ್ದಾನೆ. ಅದು ಹೇಗಿತ್ತು ಅಂತಂದ್ರೆ, ಇಟ್ ವಾಸ್ ಎ ಸ್ಮಾಲ್ ಚರ್ಚ್, ಇಟ್ ವಾಸ್ ನಾಟ್ ಎ ಬಿಗ್ ಚರ್ಚ್. ಬಿಕಾಸ್ ಫಿಲೆಮೋನನ ಒಂದು ಕುಟುಂಬವೇ ಬಹಳ ಸಣ್ಣದಾಗಿತ್ತು. ಫಿಲೆಮೋನ, ಅವನ ಹೆಂಡತಿ ಅಪ್ಪಿಯಳು, ಆಮೇಲೆ ಅವನ ಮಗ ಅರ್ಕಿಪ್ಪ ಎಂಬುದಾಗಿ ನಾವು ಇಲ್ಲಿ ಪೀಠಿಕೆಯಲ್ಲಿ ಅವರ ಬಗ್ಗೆ ಓದ್ತೇವೆ. ಹೀಗೆ ಮೂರು ಜನರಿದ್ದಂತಹ ಒಂದು ಮನೆ ಅಥವಾ ಕುಟುಂಬ. ಈ ಕುಟುಂಬದಲ್ಲಿ ಅನೇಕರು ಸೇರಿ ಬರ್ತಾ ಇದ್ರು ಮತ್ತು ಆ ಒಂದು ಹೌಸ್ ಚರ್ಚ್ ಅಲ್ಲಿ ನಡೀತಾ ಇತ್ತು ಎಂಬುದಾಗಿ. ಅದು ಎಲ್ಲಿತ್ತು, ಯಾವ ಒಂದು ಏರಿಯಾ ಅಥವಾ ಯಾವ ಒಂದು ಊರಿನಲ್ಲಿತ್ತು ಅಂತ ಹೇಳಿ ನಾವು ನೋಡುವಾಗ, ಅದು ಎಲ್ಲಿತ್ತು ಅಂತಂದ್ರೆ, ದಟ್ ವಾಸ್ ಇನ್ ಕೊಲೊಸೆ. ಕೊಲೊಸೆ ಎಂಬಂತಹ ಒಂದು ಸ್ಥಳದಲ್ಲಿ ಅವರು ಇದ್ರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಕಂಡುಕೊಳ್ತೇವೆ. ಆದ ಕಾರಣ ಇಲ್ಲಿ ಇಲ್ಲಿ ಸೇರಿ ಬರುವಂತಹ ಒಂದು ಸಭೆ ಕೊಲೊಸೆ ಪಟ್ಟಣದಲ್ಲಿತ್ತು. ಮತ್ತು ಫಿಲಿಪ್ಪ, ಸಾರಿ, ಯಾರವ ಫಿಲೆಮೋನ್ ಏನಾಗಿದ್ದ ಅಂತಂದ್ರೆ, ಶ್ರೀಮಂತ ವ್ಯಕ್ತಿ ಆಗಿದ್ದ. ಹಿ ವಾಸ್ ಎ ರಿಚ್ ಮ್ಯಾನ್. ಮತ್ತು ಅವನ ಹೆಂಡತಿ ಆ ಸಭೆಯ ಒಂದು ಸೇವೆಯಲ್ಲಿ ಅವನಿಗೆ ಬಹಳಷ್ಟು ಒಂದು ಸಪೋರ್ಟ್ ಮಾಡ್ತಾ ಇದ್ದು ಅಥವಾ ಪ್ರೋತ್ಸಾಹ ಕೊಡ್ತಾ ಇದ್ದು ಎಂಬುದಾಗಿ ಅವನ ವಿಷಯವಾಗಿ ನಾವು ಓದ್ತೇವೆ. ಆಮೇಲೆ ಅವರ ಮನೆಯಲ್ಲೇ ಸಭೆ ಸೇರ್ತಾ ಇತ್ತು. ಆಮೇಲೆ ಮತ್ತೇನ್ ನೋಡ್ತೀವಿ ಅಂತಂದ್ರೆ, ಆಗಿನ ಕಾಲದಲ್ಲಿ ಸೆರೆಯಾಳುಗಳ ವಿಷಯವಾದಂತಹ ಸಂಗತಿ ಬಹಳ ಸ್ಟ್ರಿಕ್ಟ್ ಆಗಿತ್ತು. ಸೆರೆಯಾಳುಗಳು ಅಂತಂದ್ರೆ ಏನು? ಆಗಿನ ಕಾಲದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ
ಜನರನ್ನ ತೆಗೆದುಕೊಂಡು ಬರ್ತಿದ್ರು ಮತ್ತು ಅವರನ್ನ ತಮ್ಮ ಮನೆಯಲ್ಲೇ ಇಟ್ಕೊಳ್ತಾ ಇದ್ರು ಮತ್ತು ಅವ್ರಿಗೆ ಊಟ ಕೊಡ್ತಾ ಇದ್ರು ಬಟ್ಟೆ ಕೊಡ್ತಾ ಇದ್ರು ಮತ್ತು ಅವ್ರಿಗೆ ವಾರ್ಷಿಕ ವೇತನ ಸಹ ಸಿಗ್ತಾ ಇತ್ತು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ ಓದಿದ್ರೆ. ಇಂಥ ವ್ಯಕ್ತಿಗಳು ಬಹಳಷ್ಟು ಕುಟುಂಬಗಳಲ್ಲಿ ಇದ್ರು. ಯಾರವರು ಆಳುಗಳು, ಜೀತದ ಆಳು ಅನ್ಬಹುದು, ತತ್ಸರಿ ಆಳು ಅಂತ ಹೇಳಿ ಹೇಳಬಹುದು. ಇವರ ವಿಷಯವಾಗಿ ರೋಮ್ ಸರ್ಕಾರದವರು ಕಾಯ್ದೆ ಮಾಡಿದ್ದು ಬಹಳ ಸ್ಟ್ರಿಕ್ಟ್. ಸೊ ವಿ ಶುಡ್ ನೋ ದ ಬ್ಯಾಕ್ ಗ್ರೌಂಡ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಮುಂದೆ ಬರ್ತಕ್ಕಂತಹ ಒಬ್ಬ ವ್ಯಕ್ತಿ ಏನಾಗಿದ್ದ ಅಂತಂದ್ರೆ ಅವ ಸರಿಯಾಳು ಆಗಿದ್ದ. ಆದ ಕಾರಣ ನಾನು ಅವನ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೇನೆ. ಈ ಸರಿಯಾಳುಗಳ ಬಗ್ಗೆ ಸಾಕಷ್ಟು ಕಾಯ್ದೆಗಳು ಸಹ ಇದ್ದವು. ಆ ಕಾಯ್ದೆಗಳು ಏನ್ ಹೇಳ್ತಾ ಇದ್ವು ಅಂತಂದ್ರೆ, ಅವನು ಯಜಮಾನನಿಗೆ ಪೂರ್ತಿಯಾಗಿ ಒಳಗಾಗಿ ಇರ್ಬೇಕಾಗ್ತಿತ್ತು. ಹಿ ಹ್ಯಾಡ್ ನೋ ಫ್ರೀಡಮ್ ಅಟ್ ಆಲ್, ಅಂದ್ರೆ ಅವನಿಗೆ ಯಾವ ಸ್ವಾತಂತ್ರ್ಯ ಇರಲಿಲ್ಲ. ಜೀತದಾಳು ಅಂತಂದ್ರೆ ಯಜಮಾನ್ ಹೇಳ್ತಾನೆ ಅದನ್ನೇ ಮಾಡುವುದು, ಮುಗಿತ್, ಹೆಚ್ಚಿನ ಏನೂ ಇಲ್ಲ. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ನೋ ನೋ ಕ್ವಶನ್ಸ್. ಯಜಮಾನ್ ಹೇಳ್ತಾನೆ ಹೋಗು ಇದನ್ನ ಮಾಡು, ಮಾಡ್ಲೇಬೇಕು. ದಟ್ ವಾಸ್ ದ ಕಂಡೀಷನ್. ಸೆಕೆಂಡ್ಲಿ, ಆಗಿನ ಕಾಲದಲ್ಲಿ ಈ ಒಂದು ಸರಿಯಾಳುಗಳು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ, ನಮಗ ಈಗ ಇರ್ಲಿಕ್ಕೆ ಆಗುದಲ್ಪ, ನಾವು ಸರಿಯಾಳುಗಳಾಗಿ ಈ ಕುಟುಂಬದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಒಂದ್ ವೇಳೆ ಅವ್ರು ಬಿಟ್ಟು ಓಡಿ ಹೋದ್ರೆ, ಸರ್ಕಾರದವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಅವ್ರು ಹಿಡಿತಾ ಇದ್ರು, ಚೇಸ್ ಮಾಡ್ತಾ ಇದ್ರು, ಅವ್ರನ್ನ ಹಿಡಿತಿದ್ರು. ಹಿಡಿದ ಮೇಲೆ ಅವರಿಗೆ ಶಿಕ್ಷೆ ಟು ವಾಟ್ ಎಕ್ಸ್ಟೆಂಟ್ ದ ಪನಿಷ್ಮೆಂಟ್ ವಾಸ್ ಎಂಬುದನ್ನು ನಾವು ತಿಳ್ಕೊಂಡಿರ್ಬೋದು. ಇಟ್ ವಾಸ್ ಎ ವೆರಿ ಸಿವಿಯರ್ ಪನಿಷ್ಮೆಂಟ್, ಬಹಳ ಕಠೋರವಾದಂತ ಶಿಕ್ಷೆ ಅವರಿಗಾಗಿ ಕಾಯ್ದಿರ್ತಿತ್ತು. ಒಂದ್ ವೇಳೆ ಅವ್ರು ಪ್ರಾಣನು ಕಳ್ಕೊಳ್ಬಹುದಾಗಿತ್ತು. ದೇ ವುಡ್ ಹ್ಯಾವ್ ಬಿನ್ ಸೆಂಟೆನ್ಸ್ ಟು ಡೆತ್ ಆಲ್ಸೋ. ನೋಡ್ರಿ, ನಾನು ಯಾಕೆ ಹೇಳ್ತಾ ಇದ್ದೇನೆ, ನಿಮ್ಮೆಲ್ಲರಿಗೆ ಇದರ ಹಿನ್ನೆಲೆ ಗೊತ್ತಿರ್ಬೇಕು. ನಾವು ಓದ್ತೇವೆ, ಅದನ್ನ ಫಾಸ್ಟ್ ಆಗಿ ಓದಿದ್ರೆ ನಮ್ಗೇನು ಅರ್ಥ ಆಗುದಿಲ್ಲ. ಸ್ಥಿರಾಳುಗಳಂತಂದ್ರೆ ಇದು ಅವ್ರ ಸ್ಥಿತಿ ಏನು, ಅವ್ರು ಸರಿಯಾಳುಗಳಾಗಿಯೇ ಇರ್ಬೇಕಾಗ್ತಿತ್ತು, ಸ್ವಾತಂತ್ರ್ಯ ಇರಲಿಲ್ಲ. ಒಂದ್ ವೇಳೆ ಅವ್ರು ಓಡ್ ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗ್ತಾ ಇತ್ತು, ಅವ್ರಿಗೆ ಯಾವ ರೀತಿಯಾಗಿ ಪನಿಷ್ಮೆಂಟ್ ಇತ್ತು ಎಂಬುದನ್ನ ನಾವು ತಿಳ್ಕೊಂಡ್ರೆ ಈ ಒಂದು ಪತ್ರದ ಒಂದು ಸುಲಭವಾದಂತ ಅರ್ಥ ಸರಳವಾಗಿ ನಮ್ಗೆ ತಿಳಿಯುತ್ತದೆ. ಓಕೆ, ಈಗ ಪೌಲ ಇಲ್ಲಿ ಫಸ್ಟ್ ಒಕ್ಕಣೆಯಲ್ಲಿ ಅಥವಾ ಇಂಟ್ರೊಡಕ್ಷನ್ ದಲ್ಲಿ ಆತನು ಯಾರ್ಯಾರ ಬಗ್ಗೆ ಹೇಳ್ದ ಅದನ್ನು ನಾವು ಓದ್ತೇವೆ. ಅದನ್ನ ಕ್ವಿಕ್ ಆಗಿ ಹೇಳ್ತೇನೆ ನಾನು. ಫಿಲೆಮೋನ್ ಎಂಬಂತ ನಿನಗೆ ನಾನು ಐ ವಾಂಟ್ ಟು ಗ್ರೀಟ್ ಯು. ಅಂದ್ರೆ ಪೌಲನ ಒಂದು ವಿಧಾನ ಏನಿತ್ತಂತಂದ್ರೆ, ಇಟ್ ವಾಸ್ ವೆರಿ ಸ್ಮೂತ್ ಅಂಡ್ ಫೈನ್. ಅವನ ಪತ್ರಗಳನ್ನ ನೀವು ಓದ್ರಿ, ಅವಾಗ ಅಲ್ಲಿ ನಿಮ್ ಕಂಡು ಬರ್ತದೆ. ಹಿಸ್ ವೇ ಆಫ್ ಅಪ್ರೋಚ್ ವಾಸ್ ವೆರಿ ಗುಡ್. ಜನರನ್ನ ಆತನು ಇಷ್ಟು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಅಥವಾ ಆತ್ಮೀಯ ಸ್ಥಿತಿಯಲ್ಲಿ ಇಡ್ತಾ ಇದ್ದ. ಸೊ ದೇ ವೇರ್ ಕೆಪ್ಟ್ ಅಲೈವ್. ಆತ್ಮೀಯ ರೀತಿಯಲ್ಲಿ ಅವರನ್ನ ಬಹಳಷ್ಟು ಉತ್ತೇಜಿಸಿ ಅವರನ್ನ ಇಡ್ತಾ ಇದ್ದ ಯಾವಾಗ. ಸೊ ದಟ್ ವಾಸ್ ಹೌ ಹಿ ವಾಸ್ ಡೀಲಿಂಗ್ ವಿತ್ ದ ಪೀಪಲ್. ಈಗ ಈ ಒಂದು ಪತ್ರದಲ್ಲಿ ಆತನು ಫಿಲೆಮೋನ್ ಬಗ್ಗೆ ಹೇಳ್ತಾನೆ. ಫಿಲೆಮೋನೇ ನೋಡಪ್ಪ, ನಿನಗೆ ನಾನು ಒಂದನೇ ಸಲ್ಲಿಸ್ತೇನೆ. ಸಹೋದರಿ ಆದ ಅಪ್ಪ ಹೇಳು ಅಂದ್ರೆ ನಿನ್ ಹೆಂಡತಿಗೂ ಸಹ ನಾನು ಒಂದನೇ ಸಲ್ಲಿಸ್ತೇನೆ. ಮೂರನೇದಾಗಿ ನಮ್ಮ ಸಹಭಟನಾದಂತ ಅರ್ಕಿಪ್ಪನಿಗೆ. ಸಹಭಟ ಅಂತಂದ್ರೆ ಈ ಒಂದು ಸ್ವಾರ್ಥ ಸೇವೆಯಲ್ಲಿ ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿ. ಅವನು ಯಾರು, ನಿನ್ ಮಗನೇ. ಅವನು ದೊಡ್ಡ ಜವಾಬ್ದಾರಿ ಅವನಿಗೆ ಹಾಕಿದ್ದಿ ಮತ್ತು ಸಭೆಯಲ್ಲಿ ಅವನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದ ಕಾರಣ ಅವನಿಗೂ ಸಹ ಒಂದನೇ ಸಲ್ಲಿಸ್ತೇನೆ. ಸಿ, ಹಿ ವಾಸ್ ದ ವೆರಿ ಯಂಗ್ ಫೆಲೋ. ಆದ್ರೂ ಕೂಡ ಪೌಲನ ಅಪ್ರೋಚ್ ಏನಾಗಿತ್ತಂತಂದ್ರೆ, ಟು ಲಿಫ್ಟ್ ಅಪ್ ಎವ್ರಿಬಡಿ. ಪ್ರತಿಯೊಬ್ಬರನ್ನ ಎತ್ತಿ ಹಿಡಿದು ಅವರನ್ನ ಪುಷ್ ಮಾಡುವಂತಹದ್ದು. ಅಂದ್ರೆ ದೇವರ ಸೇವೆಯಲ್ಲಿ, ದೇವರ ವಾಕ್ಯದ ಧ್ಯಾನದಲ್ಲಿ, ಸಭಾ ಸೇವೆಯಲ್ಲಿ ಅವರನ್ನ ಮುನ್ನಡೆಸುವಂತಹ ಒಂದು ಹುರುಪಿನ ಒಂದು ವಿಚಾರ ಪೌಲಂದಾಗಿತ್ತು ಅಂತ ಹೇಳಿ ನಮ್ಗೆ ಇದರಿಂದ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ನಾವು ತಿಳ್ಕೊಳ್ಬೇಕಿದೆ. ಅದೇನಂತಂದ್ರೆ, ನಿನ್ನ ಮನೆಯಲ್ಲಿ ಸೇರುವಂತಹ ಸಭೆಯವರಿಗೂ ಬರೀತೇನೆ ಅಂತ ಹೇಳ್ತಾನೆ. See, he is greeting Philemon, his wife, and Archippa, his son. And now he is addressing to the people who are gathering in his house. ಯಾಕೆ ಬರೀತಾನೆ, ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಹಿನ್ನೆಲೆ ಇದೆ ಎಂಬುದನ್ನು ತಿಳ್ಕೊಂಡಿರೋದು. ಯಾಕಂದ್ರೆ ಮುಂದೆ ನಾನು ಹೇಳುವಾಗ, ಸೆಕೆಂಡ್ ಪಾರ್ಟಿಗೆ ಏನು ಬರ್ತೇನಲ್ಲ, ಥರ್ಡ್ ಪಾರ್ಟಿಗೆ, ಅವಾಗ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಬರ್ತಾ ಇದ್ದಾನೆ ಒನೇಸಿಮ. ಅವನ ವಿಷಯವಾಗಿ ಒಬ್ಜೆಕ್ಷನ್ ಬಂದ್ರೆ ಬಹಳ ಕಠಿಣವಾಗ್ತಾ ಇತ್ತು. ಇಫ್ ದ ಅದರ್ ಚರ್ಚ್ ಮೆಂಬರ್ಸ್ ಟುಕ್ ಒಬ್ಜೆಕ್ಷನ್,
then it would have been a difficult thing for Paul to settle the matter. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮುಂದೆ ಆ ಒನೇಸಿಮನ ವಿಷಯವಾಗಿ ಒಂದು ಪರಿಹಾರ ಕೊಡಬೇಕಾಗಿದ್ರೆ ಪೌಲನಿಗೆ ಎಲ್ಲರ ಒಂದು ಸಹಕಾರದ ಅವಶ್ಯಕತೆ ಇತ್ತು. ಅದರ್ವೈಸ್ ದ ಸಭೆ ಅಂದ್ರೆ ಬೇರೆ ಸಭಿಕರು ಅವರು ಒಂದ್ ವೇಳೆ ಅಬ್ಜೆಕ್ಷನ್ ತೆಗಿಬಹುದಾಗಿತ್ತು. ಅಂದ್ರೆ ಅಲ್ಲಿ ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೀ ಎಂಬುದಾಗಿ ಕೇಳುವಂತ ಒಂದು ಸ್ಥಿತಿ ಉದ್ಭವಿಸ್ತಾ ಇತ್ತು. ಆದ ಕಾರಣ ಪೌಲ್ ಏನ್ ಮಾಡ್ಬಿಟ್ಟ ಅಂತಂದ್ರೆ ಹಿ ಇನ್ವಾಲ್ವ್ ದೆಮ್ ಆಲ್ಸೋ ಇನ್ ಟು ದ ಇಂಟ್ರೊಡಕ್ಷನ್. ನಿಮಗೂ ಸಹ ನಾನು ವಂದಿಸ್ತೇನೆಪ್ಪ ಅಂತ ಹೇಳಿ ಅವ್ರನ್ನು ಸಹ ಸಹಭಾಗಿಗಳನ್ನಾಗಿ ಮಾಡಿಕೊಂಡು ಈ ಸಮಸ್ಯೆಯನ್ನು ಬಹಳ ಸುಂದರವಾಗಿ ಸಲೀಸಾಗಿ ಆತನು ಬಗೆಹರಿಸ್ತಾ ಇದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ತೇವೆ. ಓಕೆ, ನೆಕ್ಸ್ಟ್ ಮುಂದೆ ಏನಾಗ್ತದೆ ಅಂತಂದ್ರೆ ಪೌಲ ಯಾವ ರೀತಿಯಾಗಿ ವಂದನೆಗಳನ್ನ ಸಲ್ಲಿಸಿದ ಮೇಲೆ ಎರಡು ವಿಷಯಗಳನ್ನ ಆತನು ತನ್ನ ಪತ್ರಗಳಲ್ಲಿ ನಮೂದಿಸ್ತಾನೆ. ಅವೇನಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಉಂಟಾಗಲಿ. ದ ಇಂಪಾರ್ಟೆನ್ಸ್ ಆಫ್ ದ ಗ್ರೇಸ್ ಆಫ್ ಗಾಡ್ ಅಂಡ್ ದ ಪೀಸ್ ಆಫ್ ಗಾಡ್. ನಮ್ಮ ಜೀವನದಲ್ಲಿ ಇವು ಬಹಳ ಮುಖ್ಯವಾದಂತಹ ವಿಷಯಗಳು. ದೇವರ ಕೃಪೆ ಅನ್ಮೆರಿಟೆಡ್ ಫೇವರ್ ಅಂತ ಹೇಳಿ ನಾನು ಹೇಳ್ತಾ ಇರ್ತೇನೆ. ಯಾಕಂದ್ರೆ ಅದನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಈ ಕೃಪೆಯ ಬಗ್ಗೆ ಬಹಳಷ್ಟು ಹೇಳಲ್ಪಟ್ಟಿದೆ. ಕೃಪೆಯಿಂದಲೇ ನಂಬಿಕೆಯ ಮೂಲಕವಾಗಿ ರಕ್ಷಣೆ ಹೊಂದಿದ್ದೀರಿ ಅಂದ್ರೆ ಈ ಕೃಪೆ ಎಷ್ಟು ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಈ ಕೃಪೆ ಅಂದ್ರೆ ನಮಗೆ ನಾವು ಅಯೋಗ್ಯರಾಗಿದ್ದೇವೆ, ನಮಗೆ ಏನು ಹೊಂದಲಿಕ್ಕೆ ನಮ್ಮ ಕಡೆ ಏನೋ ಅವಕಾಶನೇ ಇಲ್ಲ. ಆದ್ರೆ ದೇವರು ನಮ್ಮ ಮೇಲೆ ಕೃಪೆ ತೋರಿಸಿದ್ದಾನೆ, ಅನುಗ್ರಹ ನಮ್ಮ ಮೇಲೆ ಮಾಡಿದ್ದಾನೆ ಎಂಬುದನ್ನ ಈ ದೇವರ ಕೃಪೆ ನಮಗೆ ತಿಳಿಸಿಕೊಡುತ್ತದೆ. ಆದ ಕಾರಣ ಪೌಲ ಹೇಳ್ತಾನೆ, ನೀವು ದೇವರ ಕೃಪೆಯಿಂದ ನಿಮಗೆ ನಾನು ವಿಶ್ ಮಾಡ್ತೇನೆ, ಐ ವಿಶ್ ದ ಗ್ರೇಸ್ ಆಫ್ ಗಾಡ್. ಎರಡನೇದಾಗಿ ಶಾಂತಿ ಸಮಾಧಾನ ನಿಮ್ಮ ಜೀವನದಲ್ಲಿ ಇರಲಿ. ನೋಡ್ರಿ, ಕ್ರಿಸ್ತಿ ಜೀವನದಲ್ಲಿ ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಏನೇ ಇದ್ರೂ ಕೂಡ ಸಮಾಧಾನ ಶಾಂತಿ ಇಲ್ಲದ್ರೆ ಏನು ಉಪಯೋಗ ಇಲ್ಲ. ಇಟ್ಸ್ ಆಫ್ ನೋ ಯೂಸ್. ನಿಮ್ ಮುಂದೆ ಒಂದು ದೊಡ್ಡ ಒಂದು ಏನಂತಾರೆ ಒಂದು ಖಜಾನೆಯನ್ನ ತಂದಿಟ್ರೆ ಅದನ್ನ ಅನುಭವಿಸುವಂತ ಒಂದು ಸಮಾಧಾನದ ಸ್ಥಿತಿ ನಿಮ್ಮಲ್ಲಿ ಇಲ್ದಿದ್ರೆ, ಶಾಂತಿಯನ್ನ ಅನುಭವಿಸದೆ ಹೋದ್ರೆ ಏನು ಉಪಯೋಗ? ನಥಿಂಗ್. ಯು ಕ್ಯಾನಾಟ್ ಡೂ ಎನಿಥಿಂಗ್. ಅದು ಸುಮ್ಮನೆ ಹೆಸರಿಗೆ ನಿಮ್ ಮುಂದೆ ಕಾಣುವಂತಹ ವಿಷಯ ಆಗ್ತದೆ, ಹೊರತು ಅನುಭವಿಸುವಂತಹ ಸಂಗತಿ ಆಗುದಿಲ್ಲ ಎಂಬುದನ್ನ ಪೌಲ ಇಲ್ಲಿ ಹೇಳ್ತಾ ಇದ್ದಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ದೇವರ ಕೃಪೆ ಎಷ್ಟು ಮುಖ್ಯ ಅದನ್ನ ನಾವು ಯಾವಾಗಲೂ ನೆನಪಿಸ್ಕೊಳ್ಬೇಕು. ಅದನ್ನೇ ಪೌಲ ರಿಮೈಂಡ್ ಮಾಡ್ತಾ ಇದ್ದಾನೆ. ಓಕೆ, ಸೆಕೆಂಡ್ಲಿ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನಗಳು ಬಹಳ ಅವಶ್ಯ, ಅವುಗಳನ್ನ ನಾವು ಹೊಂದಿಕೊಂಡಿರಬೇಕಾದದ್ದು ಬಹಳ ಅವಶ್ಯ. ನಮ್ಮ ಜೀವನದಲ್ಲಿ ಏನೇ ಇರಲಿ, ನಮ್ಮ ಸುತ್ತಮುತ್ತ ಏನೇ ಇರಲಿ, ನೀವು ಕೀರ್ತನೆಗಳನ್ನ ಓದ್ರಿ, ಮೂರನೇ ಕೀರ್ತನೆ ಓದ್ರಿ, ಅಲ್ಲಿ ಒಂದು ವಿಶೇಷವಾದಂತಹ ಅಂಶವನ್ನ ಕೀರ್ತನೆಗಾರರು ಹೇಳ್ತಾರೆ. ಏನಂತ ಹೇಳಿ, ನನ್ನ ವೈರಿಗಳು ಕಾದುಕೊಂಡಿದ್ದಾರೆ ಆದ್ರೆ ನನಗೆ ಸಮಾಧಾನ ಇದೆ, ಯಾಕಂದ್ರೆ ನಾನು ಯಾರನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಆತನ ಕೃಪೆಯನ್ನ ನಾನು ಹೊಂದಿದ್ದೇನೆ ಎಂಬುದಾಗಿ ಕೀರ್ತನೆಗಾರನು ದಾವಿದನು ಮೂರನೇ ಕೀರ್ತನೆಯಲ್ಲಿ ಹೇಳುವುದನ್ನ ನೋಡುವಾಗ ಸಮಾಧಾನ ಶಾಂತಿ ಹೇಗಿರ್ತದೆ, ಅದು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಹೇಗೆ ಸಿಗ್ತದೆ ಎಂಬುದನ್ನ ನಾವು ಅನುಭವಿಸ್ಬೇಕು. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಫೋರ್ ಫೈವ್ ವರ್ಸಸ್ ಕ್ವಿಕ್ಲಿ. ಇಲ್ಲಿ ಏನೇ ಅಂತಂದ್ರೆ ಫಿಲೆಮೋನ್ನ ಸದ್ಗುಣಗಳ ನಿಮಿತ್ತ ಪೌಲನು ದೇವರಿಗೆ ಮಾಡುವ ಸ್ತೋತ್ರ. ನೆಕ್ಸ್ಟ್ ಥಿಂಗ್ ಹಿ ಡಸ್ ಈಸ್ ಹಿ ಆಲ್ವೇಸ್ ಅಪ್ರಿಶಿಯೇಟ್ಸ್ ದ ಗುಡ್ ಕ್ವಾಲಿಟೀಸ್ ಆಫ್ ದ ಪೀಪಲ್ ಆಫ್ ಗಾಡ್. ನಮ್ಮ ಜೀವನದಲ್ಲಿ ನಾವು ಇದನ್ನು ಕಲಿಬೇಕು. ವಿ ಶುಡ್ ಆಲ್ವೇಸ್ ಲರ್ನ್ ಟು ಅಪ್ರಿಶಿಯೇಟ್ ಅದರ್ಸ್. ಯಾವಾಗಲೂ ನಾವೇನ್ ಮಾಡ್ತೇವೆ, ಜನ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಏ, ಇವತ್ತು ಬಾಡ್ರೆ ಒಳ್ಳೆ ಸುಂದರವಾಗಿ ದೇವ್ರ ವಾಕ್ಯ ಹೇಳಿ ಅಂದ್ರೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಐ ಶುಡ್ ನಾಟ್ ಎಕ್ಸ್ಪೆಕ್ಟ್ ಲೈಕ್ ದಟ್. ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಾವು ದೇವ್ರ ಮಹಿಮೆಗಾಗಿ ನಾನು ಹೇಳಬೇಕಷ್ಟೇ ಬರ್ತು. ಐ ಶುಡ್ ನಾಟ್ ಎಕ್ಸ್ಪೆಕ್ಟ್ ಇಟ್, ಬಟ್ ವಿ ಶುಡ್ ಆಲ್ವೇಸ್ ಎನ್ಕರೇಜ್ ಅದರ್ಸ್. ನಾವು ಇತರರಿಗೆ ಅವ್ರು ಒಳ್ಳೇದನ್ನು ಮಾಡುವಾಗ ವಿ ಶುಡ್ ಆಲ್ವೇಸ್ ಅಪ್ರಿಶಿಯೇಟ್, ಅವರನ್ನ ಶ್ಲಾಘಿಸ್ಬೇಕು. ಅವರನ್ನ ನಾವು ಖುಷಿಯಾಗಿ ಅಲ್ಲ, ಅಂದ್ರೆ ಸುಳ್ಳು ಕೆಲವ್ರು ಏನ್ ಮಾಡ್ತಾರೆ, ಸುಳ್ಳು ಅವ್ರನ್ನ ಅವ್ರ ಬಗ್ಗೆ ಬಹಳಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದು ಸರಿಯಲ್ಲ. ಆದ್ರೆ ಯೋಗ್ಯವಾಗಿ ಯಾವುದು ಸರಿಯಾಗಿರ್ತದೆ ಅದನ್ನ ನಾವು ಯಾವಾಗ್ಲೂ ಶ್ಲಾಘಿಸಿ ಜನರಿಗೆ ನಾವು ಉತ್ತೇಜಿಸಬೇಕಾದದ್ದು ಬಹಳ ಅವಶ್ಯ. ಕ್ರಿಸ್ತಿ ಜೀವನದಲ್ಲಿ
ದಿವಸದಲ್ಲಿ ಕ್ರಿಸ್ತ ಸಭೆಗಳು ಬಹಳಷ್ಟು ತಣ್ಣಗಾಗಿ ಹೋಗ್ತಾ ಇವೆ, ಎಷ್ಟೋ ಸಭೆಗಳು ಬಿದ್ದು ಹೋಗ್ತಾ ಇವೆ. ಯಾಕೆ? ವೈ? ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಹಾರ್ಟ್ ಆಫ್ ಅಪ್ರಿಷಿಯೇಟಿಂಗ್ ಅದರ್ಸ್. ನಾವು ಬೇರೆಯವರನ್ನ ಅವರನ್ನು ಎತ್ತಿ ಹಿಡಿಬೇಕು, ಉತ್ತೇಜನ ಕೊಡಬೇಕು. ಅವರ ಸ್ಥಿತಿ ಒಂದ್ ವೇಳೆ ಬಲಹೀನವಾಗಿದ್ರೆ ಅವರಿಗೆ ನಾವು ಪ್ರಾರ್ಥನೆಯಲ್ಲಿ ಅವ್ರನ್ನ ಎತ್ತಿ ಹಿಡಿಬೇಕು. ಉತ್ತೇಜಿಸುವಂತವರು ಆಗಿರ್ಬೇಕಾದದ್ದು ಬಹಳ ಅವಶ್ಯ ಎಂಬುದನ್ನ ಈ ವಾಕ್ಯ ನಮ್ಗೆ ತಿಳಿಸ್ಕೊಡ್ತದೆ. ಆದ ಕಾರಣ ಪೌಲ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಫಿಲೆಮೋನ್ನ ವಿಷಯವಾಗಿ ಒಳ್ಳೆ ಮಾತುಗಳನ್ನ ಇಲ್ಲಿ ಆತನು ಹೇಳ್ತಾ ಇದ್ದಾನೆ. ಓಕೆ, ಅದೇನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಮೊದಲಾಗಿ ಆತನು ಹೇಳ್ತಾನೆ, ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು, ದೇವ ಜನರ ಮೇಲಿರುವ ನಿನ್ನ ಪ್ರೀತಿಯನ್ನು ಕುರಿತು ಕೇಳಿದ್ದರಿಂದ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಿ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಟೂ ಥಿಂಗ್ಸ್ ಹಿ ಮೆನ್ಷನ್ಸ್. ಫಸ್ಟ್ ಆಫ್ ಆಲ್, ದೇವರಲ್ಲಿ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಇರ್ತಕ್ಕಂಥ ನಂಬಿಕೆ. ಎರಡನೇದಾಗಿ, ದೇವ ಜನರ ಮೇಲಿರುವಂತಹ ಪ್ರೀತಿ. ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್. ಆತನು ರಕ್ಷಣೆ ವಿಷಯವಾದಂತಹ ಒಂದು ರಿಮೈಂಡರ್ ಕೊಡ್ತಾ ಇದ್ದಾನೆ ಅಲ್ಲಿ. ನೀನು ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬಿ ರಕ್ಷಣೆ ಹೊಂದಿದ್ದಿ ಎಂಬಂತಹ ಒಂದು ವಿಷಯವನ್ನ ಅವನಿಗೆ ಹೇಳ್ತಾ ಇದ್ದಾನೆ. ಈಸ್ ರಿಮೈಂಡಿಂಗ್ ಹಿಮ್. ಎಷ್ಟು ಅವಶ್ಯ ಆಗಿದೆಯಲ್ಲ ಈ ದಿವಸಗಳಲ್ಲಿ ನಾವು ಒಬ್ಬರನ್ನೊಬ್ಬರು ಉತ್ತೇಜಿಸುವಂತದ್ದು ಎಷ್ಟು ಅವಶ್ಯ. ಕರ್ತನಾದ ಯೇಸು ಕ್ರಿಸ್ತರ ಮೇಲೆ ಇಟ್ಟಂತಹ ನಂಬಿಕೆಯ ವಿಷಯವಾಗಿ ನಾವು ಇತರರಿಗೆ ಉತ್ತೇಜಿಸುವಂತದ್ದು ಬಹಳ ಅವಶ್ಯ. ಎರಡನೇದಾಗಿ ಅವನೇನ್ ಹೇಳ್ತಾನೆ, ದೇವ್ ಜನರೆಲ್ಲರ ಮೇಲೆ ನಿನ್ನ ಪ್ರೀತಿ. ನಿನ್ನ ಮನೆಯಲ್ಲಿ ನೀನು ಸಭೆ ಸೇರುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಿ, ನಿನ್ನ ಸಭೆಯಲ್ಲಿ ನಿನ್ಗೆ ಎಷ್ಟು ಖರ್ಚಾದ್ರೂ ಸಹ ನೀನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಿ. ಅದು ಎಷ್ಟು ಒಂದು ಒಳ್ಳೆ ವಿಚಾರ ನಿನ್ನ ವಿಷಯವಾಗಿ ನನಗ ನಾನು ಕೇಳಿದಾಗ ದೇವರಿಗೆ ನಾನು ಕಾರ ಸ್ತುತಿಯನ್ನ ಹೇಳ್ತೀನಿ ಎಂಬುದಾಗಿ. ಆದ ಕಾರಣ ನಾವು ಇತರ ವಿಷಯವಾಗಿ ಅವರ ಒಳ್ಳೆ ವಿಷಯಗಳನ್ನ ನಾವು ಅವರಿಗೆ ದೇವರಿಗಾಗಿ ದೇವರಿಗೆ ಸ್ತೋತ್ರ ಹೇಳಬೇಕು, ಮತ್ತು ಅವ್ರಿಗೂ ಸಹ ನಾವು ಉತ್ತೇಜನ ಕೊಡಬೇಕಾದದ್ದು ಬಹಳ ಅವಶ್ಯ ಎಂಬುದನ್ನ ಪೌಲನು ಈ ಒಂದು ವಚನಗಳಲ್ಲಿ ನಮಗೆ ತಿಳಿಸ್ತಾನೆ. ಮೂರನೇದಾಗಿ ಆತನ ಏನ್ ಹೇಳ್ತಾನೆ ಅಂತಂದ್ರೆ, ನಿನಗೋಸ್ಕರ ವಿಜ್ಞಾಪನೆಯನ್ನು ಮಾಡ್ತೀನಿ, ನಿನಗೋಸ್ಕರ ನಾನು ಸ್ತೋತ್ರ ಹೇಳ್ತೇನೆ, ನಿನಗೋಸ್ಕರ ನಾನು ವಿಜ್ಞಾಪನೆ ಮಾಡ್ತೇನೆ. ಸೊ ಎರಡು ವಿಷಯಗಳ ಬಗ್ಗೆ ಆತನು ಹೇಳಿದ ಮೇಲೆ ಈಗ ಎರಡು ವಿಷಯಗಳನ್ನ ಪೌಲನು ಅವನ ಬಗ್ಗೆ ಮಾಡ್ತಾ ಇದ್ದಾನೆ. ಅದೇನಂತಂದ್ರೆ, ನಿನ್ನೆ ವಿಷಯವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ, ನಿನ್ನೆ ವಿಷಯವಾಗಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಎಷ್ಟು ಮಾಡ್ತೀವಿ ನಾವು ಈ ದಿವಸದಲ್ಲಿ? ಡು ವಿ ರಿಯಲಿ ಪ್ರೇಸ್ ಗಾಡ್ ಫಾರ್ ಅದರ್ಸ್? ನಮ್ಮ ಜೀವನದಲ್ಲಿ ನಾವು ಇತರ ವಿಷಯವಾಗಿ ದೇವರಿಗೆ ಸ್ತೋತ್ರ ಹೇಳ್ತೇವ? ತಿಳ್ಕೊಳ್ಳು, ನಾವು ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಮಾಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಹಾಗೆ ಮಾಡುವುದರಿಂದ ಸಭೆಗಳು ಈ ದಿವಸದಲ್ಲಿ ಬಲಗೊಳ್ತವೆ, ಸಭೆಗಳು ನಿಲ್ತವೆ, ಸಭೆಗಳು ಸಾಕ್ಷಿಗಳಾಗಿರ್ತವೆ, ಸಭೆಗಳು ಬೆಳೀತವೆ, ಆತ್ಮಗಳು ರಕ್ಷಿಸಲ್ಪಡ್ತವೆ, ದೇವರಿಗೆ ಮಹಿಮೆ ಆಗ್ತವೆ. ವಿಚಾರ ಮಾಡ್ರಿ, ನಾನು ಹೇಳೋದು ಸರಿನೋ ತಪ್ಪು? ಅದ ಕಾರಣ ನಮ್ಮ ಜೀವನದಲ್ಲಿ ನಾವು ಇತರರಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಹೇಳುವಂತ ಹಂಗಿನಲ್ಲಿದ್ದೇವೆ. ಆದ ಕಾರಣ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಬರೇ ಮಂದಿ ತಪ್ಪು ಹುಡುಕೋದ್ ಬೇಡ. ಸಿ, ನೋಬಡಿ ಇಸ್ ಪರ್ಫೆಕ್ಟ್. ನಾನು ಹಿಡ್ಕೊಂಡ ನಾನು ಹೇಳ್ತೇನೆ, ಐ ಗಾಟ್ ಸೋ ಮೆನಿ ಫಾಲ್ಟ್ಸ್ ಆಫ್ ಮೈ ಓನ್, ಶಾರ್ಟ್ ಕಮಿಂಗ್ಸ್ ಆಫ್ ಮೈ ಓನ್. ಆದ ಕಾರಣ ನಾವು ಬರೇ ಜನರಲ್ ಇರ್ತಕ್ಕಂಥ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಅವ್ರ ಹಂಗ ಇವ್ರ ಹಿಂಗ ಅವ್ರ ಏನ್ ಮಾಡುದಿಲ್ಲ ಅವ್ರ ಹಿಂಗ್ ಮಾಡುದಿಲ್ಲ ಅನ್ನೋದರಲ್ಲಿ ಅರ್ಥ ಇಲ್ಲ. ಆದ್ರೆ ಅವರನ್ನ ನಾವು ಉತ್ತೇಜಿಸಿ ಅವರನ್ನ ಸರಿಯಾದ ಮಾರ್ಗಕ್ಕೆ ನಾವು ತಂದು ಅವರನ್ನ ನಂಬಿಕೆಯಲ್ಲಿ ಬೆಳೆಸಬೇಕಾದದ್ದು ಬಹಳ ಅವಶ್ಯ. ಆದ ಕಾರಣ ಅವ್ರಿಗೆ ನಾವು ಸ್ತೋತ್ರ ಮಾಡೋಣ. ಎರಡನೇದಾಗಿ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಲೆಟ್ಸ್ ಪ್ರೇ ಫಾರ್ ದೆಮ್. ಎಸ್, ಎವ್ರಿಬಡಿ ಹ್ಯಾಸ್ ಎ ನೀಡ್. ಪ್ರತಿಯೊಬ್ಬರಿಗೂ ಏನಾದ್ರೂ ಏನೋ ಅವಶ್ಯಕತೆ ಇದ್ದೇ ಇರ್ತದೆ. ಆದ ಕಾರಣ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನೋಡ್ರಿ, ಇಷ್ಟೇ ಎರಡು ಮೂರು ವಚನಗಳು, ಇಷ್ಟೆಲ್ಲ ವಿಷಯಗಳನ್ನ ಪೌಲ ಹೇಳಿಬಿಟ್ಟಾನೆ. ನಾವು ಬೇರೆಯವ್ರ ವಿಷಯವಾಗಿ ದೇವರಿಗೆ ಸ್ತೋತ್ರ ಹೇಳ್ಬೇಕು, ನಾವು ಬೇರೆಯವ್ರ ವಿಷಯವಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕು, ಮತ್ತು ದೇವರು ಅವರ ಬಳಿ ವಿಷಯಗಳನ್ನ ನಾವು ಅವರಿಗೆ ವಿಷಯಗಳು ಅಪ್ರಿಷಿಯೇಟ್ ಅವರನ್ನ ನಾವು ಹುರಿದುಂಬಿಸಬೇಕು. ನಂಬಿಕೆಯಲ್ಲಿ ಅವರು ಬಲಗೊಂಡು ಆತನ ಸಾಕ್ಷಿಗಳಾಗಿ ಅನೇಕರನ್ನ ನಿನ್ನ ಪಾದರ ಬಗ್ಗೆ ತರುವಂತಹ ಸಾಧನಗಳನ್ನಾಗಿ ದೇವ್ರೆ ಅವ್ರನ್ನ ಮಾಡಿಕೋ ಎಂಬುದಾಗಿ ಒಂದು ವಿಚಾರ ನಮ್ಮಲ್ಲಿ ಅವಾಗ ಇರ್ತದೆ. ಓಕೆ, ಮುಂದೆ ಏನಾಡ್ತಾನೆ ನೋಡ್ರಿ, ಕ್ರಿಸ್ತನಲ್ಲಿ ನಿಮ್ಗೆ ದೊರಕಿರುವ ಎಲ್ಲಾ ಸುವರ್ಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಏನಂತ ಹೇಳ್ತಾನೆ, ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನುಂಟು ಮಾಡಬೇಕೆಂದು ಪ್ರಾರ್ಥಿಸ್ತೀನಿ, ವಿಜ್ಞಾಪಿಸುತ್ತೇನೆ ಅಂತ ಹೇಳ್ತಾರೆ. ನೋಡ್ರಿ, ನಮ್ಮ ಜೀವನದಲ್ಲಿ ನಾವು ಏನ್ ಮಾಡಬೇಕು ಎಂಬುದನ್ನ ಪೌಲ ಈಗ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕಂತಂದ್ರೆ, ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರಬೇಕು.
ಅವಂತ ಇದ್ದೇವಾ ಕರ್ತನ ಯೇಸು ಕ್ರಿಸ್ತರಲ್ಲಿ ಎಲ್ಲಾ ವಿಷಯಗಳು ಅವಿ ಅಂತ ಹೇಳಿ ನಮಗ ಇವ್ರ ವಾಕ್ಯ ಹೇಳ್ತದೆ. ಸಿ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ವಚನ ಓದೇ ಬಿಡೋಣ. ಎಫೆಸ ಬರೆದ ಪತ್ರ ಮೊದಲೇ ಅಧ್ಯಾಯ ಮೂರನೇ ವರ್ಷ ನೋಡ್ರಿ. ಎಫೆಸ ಮೂರು ಫಸ್ಟ್ ಚಾಪ್ಟರ್ ಥರ್ಡ್ ವರ್ಸ್, ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಮತ್ತೇನ್ ಬೇಕಿಲ್ಲ, ನಮಗೆ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಪರಲೋಕ ರಾಜ್ಯದ ಸಕಲ ಆತ್ಮೀಯ ವರಗಳನ್ನ ಅನುಗ್ರಹಿಸಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಎಲ್ಲಾನು ಕೊಟ್ಬಿಟ್ಟಾನೆ, ಪರಲೋಕ ರಾಜ್ಯದ ಸ್ವರಗಳನ್ನೇ ನಮಗೆ ಕೊಟ್ಬಿಟ್ಟಾನೆ. ಅದನ್ನ ನಾವು ತಿಳ್ಕೊಳ್ತಾ ಇದ್ದೇವ? ಆರ್ ವಿ ಅಂಡರ್ಸ್ಟ್ಯಾಂಡಿಂಗ್ ದೆನ್? ಆರ್ ವಿ ಎಕ್ಸ್ಪೀರಿಯನ್ಸಿಂಗ್ ದೆನ್? ಅಥವಾ ಈ ಲೋಕದಲ್ಲಿ ಮುಳುಗೋಗ್ಬಿಟ್ಟೇವೋ? ಈ ಲೋಕದಲ್ಲಿ ಲಾಕ್ಡೌನ್ ಆದ್ರೆ ಅಷ್ಟೇ, ಆಗದಿದ್ರು ಅಷ್ಟೇ, ನಮಗ ದೇವರ ಬಗ್ಗೆ ಹೆಚ್ಚು ಸಮಯ ಇಲ್ಲ ಎನ್ನುವಂತ ಸ್ಥಿತಿ ಇರಬಾರದು. ಆದ ಕಾರಣ ಪೌಲ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ, ಸಕಲ ಆತ್ಮೀಯ ವರಗಳನ್ನ ಯೇಸು ಕ್ರಿಸ್ತರಲ್ಲಿ ದೇವರು ನಮ್ಗೆ ಕೊಟ್ಟಿರುವಾಗ ಅವುಗಳನ್ನ ತಿಳ್ಕೊಳ್ಬೇಕು, ಅವುಗಳನ್ನ ಅನುಭವಿಸಬೇಕು. ಅದೇ ರೀತಿಯಾಗಿ ಮತ್ತೊಂದು ವಚನವನ್ನ ನಾನು ಜಸ್ಟ್ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಯಾಕಂದ್ರೆ ಇಟ್ಸ್ ವೆರಿ ನೈಸ್. ಮೂರನೇ ಅಧ್ಯಾಯ ಪೇತ್ರನ ಎರಡನೇ ಪತ್ರದಲ್ಲಿ ಇರತಕ್ಕಂತಹ ಹದಿನೆಂಟನೇ ವಚನ, ಕೊನೆಯ ವಚನ ನೋಡ್ರಿ ಏನ್ ಹೇಳ್ತಾನೆ. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಯು ಮಸ್ಟ್ ಗ್ರೋ ಇನ್ ದ ಗ್ರೇಸ್ ಅಂಡ್ ದ ನಾಲೆಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವೇನ್ ಮಾಡ್ತಾ ಇದ್ದೀವಿ? ಆರ್ ವಿ ಗ್ರೋಯಿಂಗ್ ಇನ್ ದ ಗ್ರೇಸ್? ಆರ್ ವಿ ಗ್ರೋಯಿಂಗ್ ಇನ್ ದ ನಾಲೆಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್? ನೋಡ್ರಿ ಕನ್ನಡದಲ್ಲಿ, ಕೃಪೆಯಲ್ಲಿಯೂ ಕರ್ತನ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ನಾವು ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ. ಆತನಿಗೆ ಈಗಲೂ ಸದಾಕಾಲವು ಸ್ತೋತ್ರ ಎಂಬುದಾಗಿ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ. ಸಾರಿ, ಪೇತ್ರನು ಇಲ್ಲಿ ಹೇಳ್ತಾ ಇದ್ದಾನೆ, ಸಾರಿ, ಪೇತ್ರನ ಪತ್ರದು. ಆದ ಕಾರಣ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ಬೋದು? ಸಕಲ ಆತ್ಮೀಯ ವರಗಳನ್ನ ದೇವರು ನಮಗೆ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವು ತಿಳ್ಕೊಳ್ಬೇಕು, ಅದನ್ನ ನಾವು ಅನುಭವಿಸ್ಬೇಕು. ಆತನ ವಿಷಯವಾದ ಜ್ಞಾನದಲ್ಲಿ, ಆತನ ವಿಷಯವಾದ ಕೃಪೆಯಲ್ಲಿ ನಾವು ವೃದ್ಧಿಯಾಗಬೇಕು. ವಿ ಶುಡ್ ಗ್ರೋ ಇನ್ ದ ಗ್ರೇಸ್ ಅಂಡ್ ದ ನಾಲೆಜ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಕಾರ್ಡಿಂಗ್ ಟು 2 ಪೀಟರ್ 3 ವರ್ಸ್ 18. ಅದ ಕಾರಣ ಪೌಲ ಇಷ್ಟು ಸುಂದರವಾಗಿ ಫಿಲೆಮೋನಿಗೆ ಹೇಳ್ತಾ ಇದ್ದಾನೆ. ಹಿ ಇಸ್ ಟೆಲಿಂಗ್ ಸೋ ಮನಿ ಗುಡ್ ಥಿಂಗ್ಸ್ ಅಬೌಟ್ ಹಿಮ್ ಅಂಡ್ ಹಿ ಇಸ್ ಆಲ್ಸೋ ಅಡ್ಮಾನಿಷಿಂಗ್ ದ ಚರ್ಚ್ ಟು ಫಾಲೋ ದ ಗುಡ್ ಎಕ್ಸಾಂಪಲ್ಸ್. ಓಕೆ, ಎರಡು ವಚನಗಳನ್ನು ಮಾಡಿ ಮುಗಿಸೋಣ. ಮುಂದೆ ಹೇಳ್ತಾ ಇರ್ತಾನೆ, ಸಹೋದರನೇ, ನಿನ್ನ ಮೂಲಕ ದೇವ ಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದದ್ರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವು ಆದರಣೆಯು ಉಂಟಾದವು. ಸಿ ಪೌಲ ಎಲ್ಲೋ ಇದ್ದಾನೆ, ಸರಿಯಲ್ಲಿದ್ದಾನೆ, ಅವನ ಸ್ಥಿತಿ ಹಂಗಿದೆ. ಆದರೆ ಫಿಲೆಮೋನ್ ವಿಷಯವಾಗಿ ಅವನ ಒಂದು ಅರಿವಿಕೆ, ತಿಳುವಳಿಕೆ, ಅವನ ವಿಷಯವಾಗಿ ಎಂಥ ಒಂದು ಕನ್ಸರ್ನ್, ಎಂಥ ಒಂದು ಅಂತಃಕರಣ ಅವನಲ್ಲಿ ಇದೆ ಎಂಬುದಾಗಿ ಈ ವಚನ ನಮಗೆ ತಿಳಿಸ್ತದೆ. ಅವನು ಏನ್ ಹೇಳ್ತಾ ಇದ್ದಾನೆ, ನನಗೆ ಬಹಳ ಸಂತೋಷ, ನನಗೆ ಬಹಳ ಆಧರಣೆ ಆಗ್ತಾ ಇದೆ. ಯಾಕೆ? ಯಾಕಂದ್ರೆ ನೀನು ದೇವ ಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದದ್ದರಿಂದ ಪ್ರೀತಿಯ ನಿಮಿತ್ತ ನನಗೆ. ನೋಡಿ, ಬೇರೆಯವರ ವಿಷಯವಾಗಿ, ಬೇರೆ ಸಭಿಕರ ವಿಷಯವಾಗಿ, ಬೇರೆ ಕ್ರೈಸ್ತರ ವಿಷಯವಾಗಿ ನಮ್ಮ ಆಟಿಟ್ಯೂಡ್ ಅಥವಾ ನಮ್ಮ ಗುಣಧರ್ಮಗಳು ಹೀಗಿರಬೇಕು, ಗುಣಲಕ್ಷಣಗಳು ಹೀಗಿರಬೇಕು, ಪ್ರೀತಿ ಇರಬೇಕು. ಆ ಪ್ರೀತಿಯಿಂದ ಏನಾಗಬೇಕು? ಬೇರೆ ಕ್ರೈಸ್ತರಿಗೆ ಪ್ರೋತ್ಸಾಹ ಉಂಟಾಗಬೇಕು. ದೇ ಶುಡ್ ಬಿ ಎನ್ಕರೇಜ್ಡ್ ಇನ್ ದರ್ ಲೈಫ್. ಆಗ ನಮ್ಮ ಜೀವನದಲ್ಲಿ ಏನಾಗ್ತದೆ? ಬಹಳ ಸಂತೋಷ, ಬಹಳ ಆಧರಣೆ ನಮಗ ಸಿಗ್ತದೆ. ನೋಡ್ರಿ, ಇಷ್ಟು ವಚನಗಳನ್ನ ನಾವು ಓದ್ಬೇಕಾದ್ರೆ ಎಷ್ಟು ಅದರ ಹಿನ್ನೆಲೆ, ಅದರಲ್ಲಿ ಇರ್ತಕ್ಕಂಥ ಆಳವಾದಂತಹ ಆತ್ಮೀಯ ಸತ್ಯತೆಗಳು ನಮ್ಗ ಇಲ್ಲಿ ಹೇಳಲ್ಪಟ್ಟಿವೆ. ಆದ ಕಾರಣ ಐ ಆಮ್ ಟೇಕಿಂಗ್ ಬೈಬಲ್ ಸ್ಟಡಿ. ನಾನು ನಿಮ್ಗೆ ಅದೇ ಮೊದಲಿಗೆ ಹೇಳಿದೆ, ಅದನ್ನ ನಾನು ಸಿಂಪಲ್ ಆಗಿ ನಿಮ್ಗೆ ಒಂದು ಸ್ಟೋರಿ ಟೈಪ್ ಹೇಳ್ಬೇಕಂತಂದ್ರೆ ಒಂದೇ ಮೊದಲು ಮುಗಿಸ್ಬಿಡ್ಬೋದು. ಆದರೆ ಒಂದೊಂದು ವಚನದಲ್ಲಿ ದೇವರು ಯಾವ್ಯಾವ ವಿಷಯಗಳನ್ನ ನಮ್ಮ ಮುಂದೆ ಇಟ್ಟಾನೆ, ಅದನ್ನೇ ದಟ್ ಈಸ್ ಅ ಬೈಬಲ್ ಸ್ಟಡಿ. ಬೈಬಲ್ ಸ್ಟಡಿ ಅಂದ್ರೆ ಅಭ್ಯಾಸ, ಅದನ್ನ ನಾವು ಯೋಗ್ಯವಾದ ರೀತಿಯಲ್ಲಿ ಮಾಡಬೇಕಾದದ್ದು
ನಮ್ಮ ಜವಾಬ್ದಾರಿ. ಆದ ಕಾರಣ ಪೌಲ ಇಲ್ಲಿ ಬಹಳಷ್ಟು ಸಂತೋಷ ಪಡ್ತಾ ಇದ್ದಾನೆ, ಬಹಳಷ್ಟು ಆದರಣೆ ಪಡ್ತಾ ಇದ್ದಾನೆ. ಯಾಕಂತಂದ್ರೆ ಫಿಲೆಮೋನನ ಪ್ರೀತಿ ದೇವ ಜನರ ಮೇಲೆ ಇದ್ದ ಕಾರಣ ಅವರು ಪ್ರೋತ್ಸಾಹ ಹೊಂದಿದ್ರು. ಅದರ ಮೂಲಕವಾಗಿ ಪೌಲನಿಗೆ ಬಹಳಷ್ಟು ಸಂತೋಷ, ಬಹಳಷ್ಟು ಆದರಣೆ ಉಂಟಾಯಿತು. ಓಕೆ, ಆಗ್ಲಿ. ಲಾಸ್ಟ್ಗೆ 8-9 ವಚನ ಹೇಳಿ ಮುಗಿಸೋಣ. ಏನಾಗ್ತದೆ ಅಂತಂದ್ರೆ, ನೌ ಹಿ ಇಸ್ ಕಮಿಂಗ್ ಟು ಅ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಹಿಸ್ ಲೆಟರ್. ಆ ಪತ್ರದ ಒಂದು ಪ್ರಾಮುಖ್ಯವಾದಂತಹ ವಿಚಾರದ ಕಡೆಗೆ ಅವನು ಬರ್ತಾ ಇದ್ದಾನೆ. ಅಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ, ಆದ ಕಾರಣ ನಿನಗೆ ಯುಕ್ತವಾದದ್ದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಪೂರ ಅಧಿಕಾರವಿದ್ದರೂ ಹಾಗೆ ಆಜ್ಞಾಪಿಸದೆ ಮುದುಕನು ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನೂ ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನೋಡ್ರಿ, ಎಷ್ಟು ಈಸ್ ಪ್ಲೇಯಿಂಗ್ ಅಪಾನ್ ದ ವರ್ಡ್. ಇಂಗ್ಲಿಷ್ ನಲ್ಲಿ ಹೇಳ್ತೀವಲ್ಲ ನಾವು ಪ್ಲೇಯಿಂಗ್ ಅಪಾನ್ ದ ವರ್ಡ್ ಅಂತ ಹೇಳ್ತೇವೆ. ಅಂತಂದ್ರೆ ಎಷ್ಟು ಆ ವಾಕ್ಯಗಳಲ್ಲಿ ಸತ್ಯಗಳನ್ನ ಅದನ್ನು ತುಂಬಿ ಬಿಟ್ಟಾನೆ ನೋಡ್ರಿ. ಅವನೇನ್ ಹೇಳ್ತಾ ಇದ್ದಾನೆ, ಸಿ ಐ ಆಮ್ ಎನ್ ಓಲ್ಡ್ ಮ್ಯಾನ್ ನೌ, ಸೊ ಅಕಾರ್ಡಿಂಗ್ ಟು ಮೈ ಸೀನಿಯಾರಿಟಿ ಐ ಕ್ಯಾನ್ ಆಲ್ವೇಸ್ ಕಮಾಂಡ್ ಯು, ನಾನು ನಿನಗೆ ಆಜ್ಞಾಪಿಸ್ತೇನೆ. ಯಾಕೆ ನನ್ನ ವಯಸ್ಸಾಗ್ಬಿಟ್ಟದೆ, ನಾನು ಸೀನಿಯರ್ ಆಗಿದ್ದೇನೆ, ನಿನಗಿಂತ ನಾನು ಯಾವಾಗ್ಲೂ ಬಹಳಷ್ಟು ನಾನು ತಿಳ್ಕೊಂಡವನಾಗಿದ್ದೇನೆ. ಆದ್ರೆ ಅವನು ಹಾಗೆ ಹೇಳ್ತಾ ಇದ್ದೆ, ಅವನೇನ್ ಹೇಳ್ತಾ ಇದ್ದಾನೆ ಗೊತ್ತಾ, ನಾನು ಅಧಿಕಾರ ಚಲಾಯಿಸುವುದಿಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಡಿಕ್ಟೇಟ್ ಟರ್ಮ್ಸ್ ಆನ್ ಯು ರಿಮೆಂಬರ್. ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ, ಪ್ರೀತಿಯಿಂದ ನಿನ್ನನ್ನ ನಾನು ಬೇಡಿಕೊಳ್ತೇನೆ. ಸಿ ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಪೌಲ್. ಪೌಲನ ಒಂದು ದೊಡ್ಡಸ್ತನ ದೊಡ್ಡಸ್ತನ ಅಂತ ದೊಡ್ಡಸ್ತಿಕೆ ಅಂತ ಹೇಳ್ತೀವಲ್ಲ, ಅಂದ್ರೆ ನಾಟ್ ಇನ್ ದ ಲಿಟರಲ್ ಸೆನ್ಸ್, ಅಂದ್ರೆ ಅವನು ಆತ್ಮೀಯ ರೀತಿಯಲ್ಲಿ ಯಾವ ರೀತಿಯಾಗಿ ಮೆಚುರಿಟಿ ಅಥವಾ ಪರಿಪಕ್ವತೆಯನ್ನ ಹೊಂದಿದ್ದ ಎಂಬುದನ್ನ ಈ ವಚನಗಳು ನಮಗೆ ತಿಳಿಸಿಕೊಡ್ತವೆ. ಅವನು ಹೇಳ್ತಾನೆ ಏನಂತೇಳಿ, ಸಿ ಐ ಆಮ್ ಎ ಸೀನಿಯರ್ ಮ್ಯಾನ್, ಐ ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್, ಅಂದ್ರೆ ನಾನು ನಿನಗೆ ಆಜ್ಞಾಪಿಸಬಹುದು ಆದ್ರೆ ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ, ಸರಿಯವನು ಆಗಿರುವ ಪೌಲನು, ಈಗ ನಾನು ಒಳ್ಳಾಗಿದ್ದೇನೆ, ನೋ ಡೌಟ್, ನಾನು ಸರಿಯವನು ಸಹ ಆಗಿದ್ದೇನೆ. ನೋಡ್ರಿ, ಈ ಮಾತನ್ನ ಅವನ್ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೆಕ್ಸ್ಟ್ ಈಗ ಏನ್ ಬರ್ತದ ಪೋರ್ಷನ್, 10 ಮುಂದೆ ಏನ್ ಬರ್ತದೆ 25, ಅಲ್ಲಿ ಸರಿಯವನ ವಿಷಯವಾದಂತಹ ಒಂದು ನಿರೂಪಣೆ ಇದೆ. ಆದ ಕಾರಣ ಪೌಲ ಇಲ್ಲಿ ಆ ಎಲ್ಲ ಈ ವಿಷಯಗಳನ್ನ ಹೇಳಿ ಅವನು ಫಿಲೆಮೋನನ ಹೃದಯವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಸಿ ಐ ಆಮ್ ಆಲ್ಸೋ ಎ ಪ್ರಿಸನರ್, ಐ ಆಮ್ ಆಲ್ಸೋ ಎ ಸ್ಲೇವ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಐ ಆಮ್ ಎ ಬಾಂಡ್ ಸ್ಲೇವ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದನ್ನ ಅವನಿಲ್ಲಿ ಹೇಳಲಿಕ್ಕೆ ಕಾರಣ ಏನಂತಂದ್ರೆ, ನೆಕ್ಸ್ಟ್ ಪರ್ಸನ್ ಈಸ್ ಎ ಪ್ರಿಸನರ್. ಅವನ ವಿಷಯವಾಗಿ ಹೇಳುವ ಸಲುವಾಗಿ ಪೌಲ ಇಲ್ಲಿ ತನ್ನ ವಿಷಯವಾಗಿ ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ಸಹ ಕ್ರಿಸ್ತನ ಸೆರೆಯವನಾಗಿದ್ದೇನೆ, ನಿಜವಾಗಿಯೂ ಕ್ರಿಸ್ತನ ದಾಸನಾಗಿದ್ದ, ಆತನು ಬಾಂಡ್ ಸ್ಲೇವ್ ಆಗಿದ್ದ, ಅಂದ್ರೆ ಚೀತದಾಳ ಆಗಿದ್ದ ಎಂಬುದನ್ನ ಪೌಲನ ಜೀವನ ನಮಗೆ ತಿಳಿಸಿಕೊಡ್ತದೆ. ಅಷ್ಟೇ ಅಲ್ಲದೆ ಹಿ ವಾಸ್ ಎ ರಿಯಲ್ ಪ್ರಿಸನರ್, ನಿಜವಾಗಿಯೂ ನಿಜ ಜೀವನದಲ್ಲಿಯೂ ಸಹ ಆತನು ಏನಾಗಿದ್ದ ಅಂತಂದ್ರೆ, ಕ್ರಿಸ್ತನ ಸೇವೆಗೋಸ್ಕರವಾಗಿ ಆತನು ಜೈಲ್ ವಾಸ ಅನುಭವಿಸಿದಂತ ಒಬ್ಬ ವ್ಯಕ್ತಿ. ಜೈಲಿನಲ್ಲಿ ಹಾಕಿ ತುರಂಗದಲ್ಲಿ ಹಾಕಿದ್ರು, ಆಮೇಲೆ ಹೌಸ್ ಅರೆಸ್ಟ್ ಮಾಡಿಟ್ರು. ಈ ರೀತಿಯಾಗಿ ಬಹಳ ವಿಧವಾದ ರೀತಿಯಲ್ಲಿ ಪೌಲನು ಏನಾಗಿದ್ದ ಅಂತಂದ್ರೆ ಸೆರೆಯಾಳಾಗಿದ್ದ ಎಂಬುದನ್ನ ದೇವ್ರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಆದ ಕಾರಣ ಪೌಲ ಇಲ್ಲಿ ಏನು ಹೇಳ್ತಾ ಇದ್ದ ಅಂತಂದ್ರೆ, ಐ ಆಮ್ ಎ ಸೀನಿಯರ್ ಮ್ಯಾನ್, ಐ ಆಮ್ ಎ ಮೆಚೂರ್ಡ್ ಮ್ಯಾನ್, ಬಟ್ ಸ್ಟಿಲ್ ಐ ಆಮ್ ನಾಟ್ ಕಮಾಂಡಿಂಗ್ ಯು, ನಾನು ನಿನ್ನನ್ನ ಆಜ್ಞಾಪಿಸುವುದಿಲ್ಲ ನಿನ್ ಮೇಲೆ. ಆದ್ರೆ ನಾನೇನ್ ಮಾಡ್ತೇನೆ ಅಂತಂದ್ರೆ, ಕ್ರಿಸ್ತನ ಸರಿಯವನಾದ ನಾನು ವೃದ್ಧನಾಗಿದ್ರು ಕೂಡ ನಾನು ನಿನ್ನನ್ನ ಏನ್ ಮಾಡ್ತೇನೆ ಅಂತಂದ್ರೆ, ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಐ ಆಮ್ ರಿಕ್ವೆಸ್ಟಿಂಗ್ ಯು, ಐ ಆಮ್ ರಿಕ್ವೆಸ್ಟಿಂಗ್ ಯು. ವಾಟ್ ಇಸ್ ದ ರಿಕ್ವೆಸ್ಟ್? ಲೆಟ್ಸ್ ಸೀ ನೆಕ್ಸ್ಟ್ ಟೈಮ್. ಆದ ಕಾರಣ ದೇವರು ಎಲ್ಲ ವಿಷಯಗಳನ್ನ ನಮ್ಗೆ ತಿಳಿಸಿದ್ದಾನೆ. ಆದ ಕಾರಣ ಅವುಗಳನ್ನ ನಾವು ಈ ರಾತ್ರಿ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಏನಂತೇಳಿ, ಇಷ್ಟೆಲ್ಲ ವಿಷಯಗಳನ್ನ ದೇವರು ನಮ್ಗೆ ತಿಳಿಸಿರುವಾಗ ನಾವು ಯಾವ ರೀತಿಯಾಗಿ ಅತ್ಮೀಯದಲ್ಲಿ ನಾವು ನಡೀಬೇಕು, ನಮ್ಮ ಆತ್ಮೀಯ ಜೀವನ ಹೇಗಿರಬೇಕು ಎಂಬುದನ್ನ ನಾವು ತಿಳ್ಕೊಳ್ಬೇಕು. ಸ್ವಲ್ಪ ಹೊತ್ತು ರಾತ್ರಿ ಸಮಯ ಕಳೆಯೋಣ, ದೇವರ ವಾಕ್ಯ ಧ್ಯಾನ ಮಾಡೋಣ. ಈಗಾಗಲೇ ಕೇಳಿದಂತಹ ವಿಷಯಗಳನ್ನ ಮನಕ್ಕೆ ಹಾಕ್ತೀವಿ, ಆಗ ನಿಮ್ಗೆ ಗೊತ್ತಾಗ್ತದೆ ಏನಂತೇಳಿ, ಎಷ್ಟು ಮುಖ್ಯವಾದಂತಹ ವಿಷಯಗಳನ್ನ
ಪ್ರಸ್ತಾಪಿಸಿ ತನ್ನ ಮುಂದಿನ ಒಂದು ಕೆಲಸ ಉಳಿದಂತಹ ವಚನಗಳಲ್ಲಿ ನಮಗೆ ತೋರಿಸಲಿಕ್ಕೆ ಇದ್ದಾನೆ. ಆದ ಕಾರಣ ದೇವರು ನಿಮಗೆ ಹೀಗೆ ಮಾಡಲಿಕ್ಕೆ ತನ್ನ ವಿಶೇಷವಾದಂತಹ ಸಹಾಯ ಮಾಡಲಿ. ದೇವರ ಮಾಡಲಿಕ್ಕೆ ಇರ್ತಾನೆ.